ಚಳ್ಳಕೆರೆಯ ಗೇಟ್ ಬಾಲಾಜಿ ಬಾರ್ ಪಕ್ಕದಲ್ಲಿ ಹೊಂಚು ಹಾಕಿ ಕುಳಿತಿರ್ತಾರೆ ಈ ರಘು, ಜಗದೀಶ್ ಹಾಗೆ ಅನು. ಕಂಪ್ಲೀಟ್ ಪ್ಲಾನ್ ಆದಂತಹ ನಂತರದಲ್ಲಿ ರೇಣುಕಾ ಸ್ವಾಮಿಗಾಗಿ ವೇಟ್ ಮಾಡ್ತಿರ್ತಾರೆ. ರೇಣುಕಾ ಸ್ವಾಮಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ರಾಘವೇಂದ್ರ ಒಂದು ಕತೆ ಹೇಳ್ಬಿಡ್ತಾನೆ ರೇಣುಕಾ ಸ್ವಾಮಿಗೆ ಹೆದರಿಸೋದಕ್ಕೆ. ನಿನ್ ಯಾರಿಗೂ 10,000 ರೂಪಾಯಿ ಸಾಲ ಕೊಡ್ಬೇಕಂತೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತಹ ರೇಣುಕಾ ಸ್ವಾಮಿ, ಇಲ್ಲ ಅಣ್ಣ, ನನ್ ಯಾರಿಗೂ ಸಾಲ ಕೊಡೋದ್ ಬಾಕಿ ಇಲ್ಲ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ರಘು ಹಾಗೆ ಆತನ ಜೊತೆಗಿದ್ದವರು ಆಟೋ ಹತ್ತು ಅಂತ ಹೇಳಿ ಆತನನ್ನ ಹತ್ತಿಸಿ ಕೂರಿಸ್ತಾರೆ. 10,000 ಕತೆ ಹೇಳಿ ರೇಣುಕಾ ಸ್ವಾಮಿಯನ್ನ ಆ ಚಳ್ಳಕೆರೆಯ ಬಾಲಾಜಿ ಬಾರ್ ಏನಿದೆ ಅಲ್ಲಿಂದ ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆರೋಪಿಗಳು ಕೊಟ್ಟಿರುವಂತಹ ಸ್ವಹಿಚ್ಚ ಹೇಳಿಕೆ 161 ಸ್ಟೇಟ್ಮೆಂಟ್ ನಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಚಳ್ಳಕೆರೆಯ ಗೇಟ್ ಬಳಿ ಆತ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ಹಿಡಿದು ಹಾಕುವಂತಹ ಕೆಲಸವನ್ನ ಆ ಗ್ಯಾಂಗ್ ಮಾಡುತ್ತೆ. ರಾಘವೇಂದ್ರ ಕಂಪ್ಲೀಟ್ ಆದಂತಹ ಒಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ಆತನ ಜೊತೆಗೆ ರವಿಯನ್ನ ಸೇರಿಸ್ಕೊಂಡಿರ್ತಾನೆ, ಅದರ ಜೊತೆಗೆ ಜಗ್ಗುವನ್ನ ಸೇರಿಸ್ಕೊಂಡಿರ್ತಾನೆ, ಅನುವನ್ನ ಸೇರಿಸ್ಕೊಂಡಿರ್ತಾನೆ, ಎಲ್ಲರೂ ಸೇರಿ ಹೊಂಚು ಹಾಕ್ತಾ ಇರ್ತಾರೆ. ರೇಣುಕಾ ಸ್ವಾಮಿಯ ಮನೆಯಿಂದಾನೇ ಆತನನ್ನ ಹಿಂಬಾಲಿಸ್ಕೊಂಡು ಬರಲಾಗಿರುತ್ತೆ. ಚಳ್ಳಕೆರೆ ಗೇಟ್ಗೆ ಬರ್ತಾ ಇದ್ದ ಹಾಗೆ ರಘು ಕತೆಯನ್ನ ಹೇಳಿದ್ದ. ರೇಣುಕಾ ಸ್ವಾಮಿ ಯಾರಿಗೂ 10,000 ರೂಪಾಯಿ ಸಾಲ ಕೊಡಬೇಕು ಅಂತ ಕತೆಯನ್ನ ಕಟ್ತಾನೆ. ಹಾಗ ಹೇಳಿ ಆತನನ್ನ ಆಟೋಗೆ ಹತ್ತುವಂತೆ ಮಾಡಿರ್ತಾನೆ ಈ ರಾಘವೇಂದ್ರ ಅಲಿಯಾಸ್ ರಘು. ಈ ವೇಳೆ ನಾನು ಯಾರಿಗೂ ಹಣ ಕೊಡೋಕಿಲ್ಲಣ್ಣ ಅಂತ ಹೇಳಿದ್ರೂ ಕೂಡ ಕೇಳೋದಿಲ್ಲ, ಹಣ ಕೊಟ್ಟವರನ್ನ ತೋರಿಸ್ತೀನಿ ಬಾ ಅಂತ ಹೇಳಿ ಜಗ್ಗು ಆಟೋ ಇರುತ್ತೆ ಆ ಆಟೋನ ಹತ್ತಿಸ್ತಾರೆ. ಹಣ ಕೊಟ್ಟವರನ್ನ ತೋರಿಸ್ತೀನಿ ಅಂತ ಹೇಳಿ ರಘು ಹೇಳಿದ್ರಿಂದ ರೇಣುಕಾ ಸ್ವಾಮಿ ಆಟೋ ಹತ್ತಿದ್ದ. ಕುಂಚಗನಾಳ್ ಬಳಿ ಸಾಲ ಕೊಟ್ಟವರು ಇದ್ದಾರೆ ಅಂತೇಳಿ ರಾಘವೇಂದ್ರ ಯಾಮಾರಿಸಿದ್ದ. ರಘು, ಜಗ್ಗು, ಅನು ಮೂವರು ಸೇರಿ ಆಟೋದಲ್ಲಿ ಮೊದಲಿಗೆ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಸಕ್ಸಸ್ ಆಗ್ತಾನೆ ಕುಂಚಗನಾಳ ಬಂಕ್ ಬಳಿ ಆತನನ್ನ ಕಾರ್ಗೆ ಶಿಫ್ಟ್ ಮಾಡಲಾಗುತ್ತೆ. ರವಿಗೆ ಬಾಡಿಗೆಗೆ ಕಾರ್ ತರುವಂತೆ ಮೊದಲೇ ಜಗ್ಗು ಹೇಳಿದ್ರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಆ ಇಟಿಯೋಸ್ ಕಾರ್ ಬರ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿಯನ್ನ ಕಾರ್ಗೆ ಶಿಫ್ಟ್ ಮಾಡಿಸ್ತಾರೆ. ದರ್ಶನ್ ಜೊತೆ ಫೋಟೋ ತೆಗಿಸ್ತೀವಿ ಹೋಗೋಣ ಅಂತ ಹೇಳಿ ಆ ಟೀಮ್ ಕರ್ಕೊಂಡು ಹೋಗಿತ್ತು. ತುಮಕೂರು ಪಾಸ್ ಆಗ್ತಾ ಇದ್ದ ಹಾಗೆ ಬಾಸ್ ನಿನ್ನನ್ನ ಬೈಬಹುದು ಅಂತ ಹೇಳಿ ರಘು ಹೇಳಿರ್ತಾನೆ. ತುಮಕೂರಿನ ಬಳಿ ಕಾರ್ ನಿಲ್ಲಿಸಿ ಮದ್ಯವನ್ನ ಖರೀದಿ ಮಾಡಿತ್ತು 3 ಜನರ ಗ್ಯಾಂಗ್. ಗ್ಯಾಂಗ್ ಖರೀದಿಸಿದಂತಹ ಮದ್ಯಕ್ಕೆ ಬಾರ್ ನಲ್ಲಿ ಹಣವನ್ನ ಕೊಟ್ಟಿದ್ದು ಇದೇ ಪ್ರಾಣವನ್ನ ಕಳ್ಕೊಂಡ ರೇಣುಕಾ ಸ್ವಾಮಿ. ಬಳಿಕ ದಾರಿ ಮಧ್ಯೆ ಬಾಸ್ ಒಂದೆರಡು ಏಟ್ ಹೊಡಿತಾರೆ ಅಂತ ರಘು ಹೇಳಿರ್ತಾನಂತೆ ರೇಣುಕಾ ಸ್ವಾಮಿಗೆ. ಬೇಜಾರಾಗ್ಬೇಡ, ದರ್ಶನ್ ಜೊತೆ ಫೋಟೋ ತೆಗಿಸ್ತೀನಿ ಅಂತಾನು ಹೇಳಿದ್ನಂತೆ. ನೈಸ್ ರೋಡ್ಗೆ ಬರ್ತಾ ಇದ್ದ ಹಾಗೆ ಶೆಡ್ ಲೊಕೇಶನ್ ಅನ್ನ ದರ್ಶನ್ ಟೀಮ್ ಕಳಿಸಿತ್ತು. ರೇಣುಕಾ ಸ್ವಾಮಿಯನ್ನ ಚಳ್ಳಕೆರೆ ಗೇಟ್ ಬಳಿ ಬರೋಕ್ ಹೇಳಿದ್ದಂತಹ ಗ್ಯಾಂಗ್, ಅಂದ್ರೆ ಅಲ್ಲಿ ಆತ ಬರ್ತಾ ಇದ್ದ ಹಾಗೆ ಆತನನ್ನ ಕಿಡ್ನಾಪ್ ಮಾಡಿದಂತಹ ಗ್ಯಾಂಗ್ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ಈ ರೀತಿಯಾಗಿ ಕರ್ಕೊಂಡು ಬರುತ್ತೆ. ಇದನ್ನ ಆ ಕಿಡ್ನಾಪ್ ಮಾಡಿದಂತಹ ಆರೋಪಿಗಳಿದ್ದಾರಲ್ಲ 3 ಜನ, ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹೇಗ್ ಕರ್ಕೊಂಡು ಬಂದ್ವಿ, ಯಾರ ಸೂಚನೆಯ ಮೇಲೆ ಕರ್ಕೊಂಡು ಬಂದ್ವಿ, ಏನೇನು ಮಾಡಿದ್ವಿ, ಪಿನ್ ಟು ಪಿನ್ ಡೀಟೇಲ್ಸ್ನ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಅದನ್ನ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.